स्थगित ಮಾಡಬೇಡಿ ಅಂತ ಸರ್ಕಾರ ಹೇಳಿದೆ ಫೀಸ್ ಕಟ್ತೇ ಇದ್ರೂ ಕೂಡ ಪಾಠವನ್ನ ನಾವು ಮುಂದುವರಿಸ್ತೀವಿ ಅಂತ ಖಾಸಗಿ ಶಾಲೆಯವರು ಒಪ್ಪಿಗೆಯನ್ನ ಕೊಟ್ಟಿದಾಗಿದೆ ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಪಾಠ ನಡೆಯತಾ ಇದ್ರೂ ಕೂಡ ಮಕ್ಕಳು ಮಾತ್ರ ಹಾಜರಾಗ್ತಾ ಇಲ್ಲ ಆನ್ಲೈನ್ ಕ್ಲಾಸಸ್ ಅರ್ಥ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೂ ಕೂಡ ತುಂಬಾ ಜನ ಮಕ್ಕಳು ಅದನ್ನ ಅಟೆಂಡ್ ಮಾಡ್ತಾ ಇದ್ರು ಯಾಕಂದ್ರೆ ಪೇರೆಂಟ್ಸ್ ಗೆ ಆಫ್ ಕೋರ್ಸ್ ಒಂದು ಆತಂಕ ಇದ್ದೇ ಇರುತ್ತೆ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳು ಸ್ಕೂಲ್ ಗಂತೂ ಹೋಗ್ತಾ ಇಲ್ಲ ಆನ್ಲೈನ್ ಕ್ಲಾಸಸ್ ಆದ್ರೂ ಅಟೆಂಡ್ ಮಾಡ್ರೆ ಸ್ವಲ್ಪ ನೆನಪಲ್ಲಿ ಉಳಿಯುತ್ತೆ ಅಂತ ಬಟ್ ಮಕ್ಕಳು ಚಕ್ಕರ್ ಹೊಡಿತಾ ಇದ್ದಾರೆ ಆನ್ಲೈನ್ ತರಗತಿಗೆ 20 ರಿಂದ 40 ರಷ್ಟು ಮಕ್ಕಳು ಗೈರಾಗ್ತಾ ಇದ್ದಾರೆ ಪರ್ಸೆಂಟೇಜ್ ವೈಸ್ ಈಗ ಎಸ್ಎಸ್ಎಲ್ಸಿ ಬೋರ್ಡ್ ಎಕ್ಸಾಮ್ ಗೆ ವಿದ್ಯಾರ್ಥಿಗಳು ಸಜ್ಜಾಗ್ತಾ ಇಲ್ಲ ಹಾಜರಾತಿ ಇಲ್ಲದೇ ಇದ್ರೂ ಕೂಡ ಪರೀಕ್ಷೆನ ಕೊಡಲೇಬೇಕಾಗುತ್ತೆ ರೆಗ್ಯುಲರ್ ಕ್ಲಾಸಸ್ ಗೆ ಗೈರಾಗಿದ್ರೆ ಪರೀಕ್ಷೆಗೆ ಅವಕಾಶ ಬಂದಿರ್ತಾಯಿತು ಆದರೆ ಈ ಬಾರಿ ಆನ್ಲೈನ್ ಅಲ್ಲೇ ಬಹುತೇಕ ಈಗ ಕ್ಲಾಸಸ್ ಅನ್ನು ಅಟೆಂಡ್ ಮಾಡಿರೋದು ಈ ವರ್ಷ ಆಲ್ಮೋಸ್ಟ್ ಹಾಗಾಗಿ ಈಗ ಆನ್ಲೈನ್ ತರಗತಿಗಳಿಗೆ ಇವರು ಅಟೆಂಡ್ ಆಗ್ತಾ ಇಲ್ಲ ನಿಯಮಿತವಾಗಿ ಆನ್ಲೈನ್ ಕ್ಲಾಸಸ್ ನಡೆಯತಾ ಇದೆ ಅದಕ್ಕೂ ಕೂಡ ಈಗ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ಎಸ್ಪೆಷಲಿ ಚಕ್ಕರ್ ಹಾಕ್ತಿರೋದ್ರಿಂದ ಸೋ ಅವರ ಮುಂದಿನ ಭವಿಷ್ಯದ ಬಗ್ಗೆ ಸಹಜವಾಗಿ ಒಂದರ ಆತಂಕ ಇದ್ದೇ ಇರುತ್ತೆ ಸೋ ಈಗ ರೆಗ್ಯುಲರ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡುವಾಗ ಹಾಜರಾತಿ ಕಡಿಮೆ ಇದ್ರೆ ಅಂತವರನ್ನ ಎಕ್ಸಾಮ್ ಸಿ ಕೂರಿಸಲ ಅದು ಗೊತ್ತಿರೋ ವಿಚಾರನೆ ಇವಾಗ ನೋಡಿದ್ರೆ ಆನ್ಲೈನ್ ಅಲ್ಲೇ ಈ ವರ್ಷ ಆಲ್ಮೋಸ್ಟ್ ಕ್ಲಾಸಸ್ ಅಟೆಂಡ್ ಆಗಿರೋದು ಮಕ್ಕಳು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಬಟ್ ಇಲ್ಲೂ ಕೂಡ ಚಕ್ಕರ್ ಹಾಕಿದ್ರೆ ಈಗ ಎಕ್ಸಾಮ್ ಅಂತೂ ಕೂರಲೇಬೇಕಾಗುತ್ತೆ ಕೂತಾಗ ಏನು ಬರೀತಾರೆ ಮಕ್ಕಳು ಈಗ ಆನ್ಲೈನ್ ಕ್ಲಾಸಸ್ ಅರ್ಥ ಆಗಲ್ಲ ಸರಿ ಬಟ್ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಒಂದಿಷ್ಟಂತೂ ತಲೆಗೆ ಹೋಗೇ ಹೋಗುತ್ತೆ ಬಟ್ ಅದಕ್ಕೂ ಇವರು ಚಕ್ಕರ್ ಹೊಡೆದ್ರೆ ಯಾವ ತರ ಎಕ್ಸಾಮ್ ಬರೀತಾರೆ ಹಾಗಾದ್ರೆ ಬಹುತೇಕ ರಾಜ್ಯ ಪಠ್ಯಕ್ರಮದ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಪ್ರತಿನಿತ್ಯ ಕಷ್ಟ ಬಿದ್ದು ಕೊಡ್ತಾ ಇದ್ದರೂ ಕೂಡ ಅನೇಕರು 20 ರಿಂದ 30 ಪ್ರತಿಶತ ಮಕ್ಕಳ ಭಾಗವಹಿಸಿಕೆ ಇಲ್ಲ ಜೊತೆಗೆ ನಿರಂತರ ಕಲಿಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಇದರಿಂದ ದುಷ್ಪರಿಣಾಮ ಆಗುತ್ತೆ ಮಕ್ಕಳ ಮೇಲೆ ಗುಣಮಟ್ಟದ ತೊಂದರೆ ಆಗುತ್ತೆ ಹಾಗಾಗಿ ಪಾಲಕ ಪೋಷಕರು ಇದಕ್ಕೆ ನೇರ ಜವಾಬ್ದಾರಿ ಆಗ್ತಾರೆ ಇವತ್ತು ಆನ್ಲೈನ್ ಕೊಡ್ತಾ ಇದ್ದರು ಈ ಒಂದು ಪರಿಣಾಮ ಇಂತ ಒಂದು ಪರಿಸ್ಥಿತಿಯಲ್ಲಿ ಆಗ್ತಾ ಇದೆ ಇದು ಸರಿಪಡಿಸಬೇಕಾಗಿದೆ ಈಗ ಫೀಸ್ ಕಟ್ತಾ ಇದ್ದರೂ ಕೂಡ ಆನ್ಲೈನ್ ಕ್ಲಾಸಸ್ ನಾವು ನಡೆಸುತ್ತೀವಿ ಅಂತ ಖಾಸಗಿ ಅವರು ಹೇಳಿದ್ದಾರೆ ಸರ್ಕಾರ ಎಚ್ಚರಿಕೆ ಕೊಟ್ಟ ಮೇಲೆ ಸರಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಸ್ಟೂಡೆಂಟ್ಸ್ ಯಾಕೋ ಅಷ್ಟು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇಲ್ಲ ಅದರಲ್ಲೂ ಈ ಎಸ್ಎಸ್ಎಲ್ಸಿ ಮಕ್ಕಳೇನಿದ್ದಾರೆ ಗೈರಾಗ್ತಾ ಇದ್ದಾರೆ ಆನ್ಲೈನ್ ಕ್ಲಾಸಸ್ ಗೆ ಚಕ್ಕರ್ ಹೊಡಿತಾ ಇದ್ದಾರೆ ಸಂಪತ್ರಾಜ್ ಸಿಕ್ಕಿದ್ರು ಕೂಡ ಮಾಜಿ ಕಾರ್ಪೊರೇಟರ್ ಸುಳಿವಿಲ್ಲ ಡಿಜೆ ಹಳ್ಳಿ ಹಾಗೇನೆ ಕೆಜಿ ಹಳ್ಳಿ ಗಲಭೆ ಪ್ರಕರಣದ ಜಾಕೀರ್ ಸುಳಿವೇ ಸಿಕ್ತಾ ಇಲ್ಲ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಸುತ್ತಾಡಿ ಸಿಸಿಬಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಎರಡು ತಿಂಗಳಿಂದ ಜಾಗವನ್ನ ಪದೇ ಪದೇ ಜಾಕೀರ್ ಚೇಂಜ್ ಮಾಡ್ತಲೇ ಇದ್ದಾನೆ ಈಗ ಮಾಜಿ ಮೇಯರ್ ಅನ್ನು ಹುಡುಕೋದೆ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಅಂದ್ರೆ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿತ್ತು ಅವರೇ ಸಿಕ್ಕಿದ ಮೇಲೆ ಸೋ ಜಾಕೀರ್ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಎರಡು ತಿಂಗಳಿಂದ ಪದೇ ಪದೇ ಪ್ಲೇಸ್ ಕೂಡ ಚೇಂಜ್ ಮಾಡ್ತಿರೋದ್ರಿಂದ ಸಿಸಿಬಿ ಅಧಿಕಾರಿಗಳಿಗೆ ಸ್ವಲ್ಪ ತಲೆನೋವಾಗಿದೆ ಇದು ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಸುತ್ತಾಡಿ ಸಿಸಿಬಿ ಅಧಿಕಾರಿಗಳು ವಾಪಸ್ ಬಂದಿದ್ದಾರೆ ಈಗ ಹೊಸಕೋಟೆ ಕೋಲಾರ ರಾಮನಗರದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಸಂಪತ್ರಾಜ್ ಪತ್ತೆಯಾಗಿ 15 ದಿನ ಆಯ್ತು ಆದರೆ ಜಾಕೀರ್ ಪತ್ತೆ ವಿಳಂಬ ಆಗ್ತಾ ಇದೆ ಸಿಸಿಬಿ ಟೀಮ್ಗೆ ಜಾಕೀರ್ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ಆತನ ಸಹೋದರ ಯಾಸಿನ್ ಅನ್ನೋದು ಗೊತ್ತಾಗಿದೆ ಯಾಸಿನ್ ಮೊಬೈಲ್ ವಾರಕ್ಕೊಮ್ಮೆ ಆನ್ ಆಗ್ತಾ ಇದೆ ಅನ್ನೋ ಮಾಹಿತಿ ಈಗ ಅಧಿಕಾರಿಗಳಿಗೆ ಲಭ್ಯವಾಗಿದೆ ಯಾವಾಗ ಆನ್ ಆಗುತ್ತೆ ಆ ಒಂದು ಸುಳಿವನ್ನ ಹಿಡ್ಕೊಂಡು ಹೊರಟಾಗ ಮತ್ತೆ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂತಾನೆ ಆಮೇಲೆ ಸುಳಿವು ಸಿಗೋದಿಲ್ಲ ಮತ್ತೆ ಇವರು ಇದ್ದ ಕಡೆನೇ ಇದ್ರೆ ಹಿಡಿಬಹುದಾಗಿತ್ತು ಸಿಸಿಬಿ ಟೀಮ್ಗೂ ಕೂಡ ಬಟ್ ಇವರು ಪದೇ ಪದೇ ಜಾಗ ಚೇಂಜ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಸವಾಲಿನ ಕೆಲಸ ಆಗಿದೆ ಜಾಕೀರ್ ಸಹೋದರ ಯಾಸಿನ್ ಕೂಡ ಜಾಕೀರ್ ಜೊತೆಯಲ್ಲೇ ಇದ್ದಾರೆ ಈಗ ಮೊಬೈಲ್ ಟ್ರ್ಯಾಪ್ ಮಾಡಣ ಅಂತಂದ್ರೆ ಈಗ ಜಾಕೀರ್ ಸಹೋದರ ಯಾಸಿನ್ ಹತ್ರ ಮೊಬೈಲ್ ಇದೆ ವಾರಕ್ಕೊಂದ್ಸತಿ ಆನ್ ಎಲ್ಲ ಮಾಡ್ತಾ ಇದ್ದಾನೆ ಆತ ಬಟ್ ತಕ್ಷಣಕ್ಕೆ ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡು ಜಾಗ ಚೇಂಜ್ ಮಾಡ್ತಿರೋದ್ರಿಂದ ಈಗ ಮಾಜಿ ಕಾರ್ಪೊರೇಟರ್ ಜಾಕೀರ್ ಅನ್ನು ಹುಡುಕೋದಕ್ಕೆ ಪೊಲೀಸರಿಗೆ ಕಷ್ಟ ಆಗ್ತಾ ಇದೆ ಸೋ ಎರಡು ತಿಂಗಳಿಂದ ಈತ ಪದೇ ಪದೇ ಜಾಗ ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ ಬಟ್ ಸಿಸಿಬಿ ಅಧಿಕಾರಿಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಇನ್ಫಾರ್ಮೇಷನ್ ಸಿಕ್ಕ ತಕ್ಷಣ ಒಂದು ಟೀಮ್ ಹೋಗಿ ಅಲ್ಲೆಲ್ಲ ಹುಡುಕಾಟ ನಡೆಸಿದ ತಕ್ಷಣ ಆತ ಅಲ್ಲಿಂದ ಕಾಲು ಕಿತ್ತಿರ್ತಾನೆ ಅಷ್ಟೊತ್ತಿಗೆ ಸೊ ಈಗ ಮಾಜಿ ಮೇಯರ್ ಸಂಪತ್ರಾಜ್ ಸಿಕ್ಕಿನ 15 ದಿನ ಆಗ್ತಾ ಬಂತು ಆಲ್ಮೋಸ್ಟ್ ಸೊ ಅವ್ರು ಸಿಕ್ಕಿದ್ರು ಕೂಡ ಸೊ ಮತ್ತೊಬ್ಬ ಪ್ರಕರಣದ ಆರೋಪಿ ಅಂತ ಗುರುತಿಸಿಕೊಂಡಿರುವಂತ